ಐವತ್ತೆರಡರ ವಯಸ್ಸಿನ ವ್ಯಕ್ತಿಯೋರ್ವ ಹದಿನಾರರ ವಯಸ್ಸಿನ ಅಪ್ರಾಪ್ತ ಬಾಲಕಿಯನ್ನ ವಿವಾಹವಾಗಿದ್ದು ಮದುವೆ ಆದ ಮೂರು ತಿಂಗಳ ಬಳಿಕ ವಧು ಅಪ್ರಾಪ್ತ ಎಂದು ಜಗಜ್ಜಾಹೀರಾಗಿದೆ ಇದೀಗ ಇಬ್ಬರ ಕುಟುಂಬದಲ್ಲೂ ಅಪಸ್ವರ ಕೇಳಿಬಂದಿದೆ ಐವತ್ತೆರಡರ ವಯಸ್ಸಿನ ವ್ಯಕ್ತಿಯೋರ್ವ ಹದಿನಾರು ವಯಸ್ಸಿನ ಅಪ್ರಾಪ್ತ ಬಾಲಕಿಯನ್ನ ವಿವಾಹವಾಗಿದ್ದು ಮದುವೆಯಾದ ಮೂರು ತಿಂಗಳ ಬಳಿಕ ವಧು ಅಪ್ರಾಪ್ತ ಎಂಬುದು ಜಗಜ್ಜಾಹೀರಾಗಿದೆ ಇದೀಗ ಇಬ್ಬರ ಕುಟುಂಬದಲ್ಲೂ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜುಲೈ ಹತ್ತೊಂಬತ್ತರಂದು ಕಾರವಾರದ ದೇವಾಲಯೊಂದರಲ್ಲಿ ಅದ್ದೂರಿಯಾಗಿ ವಿವಾಹವೊಂದು ನಡೆದಿತ್ತು ವಧು ದೈಹಿಕವಾಗಿ ದಷ್ಟಪುಷ್ಟವಾಗಿದ್ದಳು ಹೀಗಾಗಿ ಐವತ್ತೆರಡು ವಯಸ್ಸಿನ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗೆ ವಧುವನ್ನ ವಿವಾಹ ಮಾಡಿಕೊಡಲಾಗಿದೆ ಅದ್ದೂರಿಯಾಗಿಯೇ ನಡೆದಿದ್ದ ವಿವಾಹದಲ್ಲಿ ಸುಮಾರು ಅರವತ್ತು ಮಂದಿ ಭಾಗವಹಿಸಿದ್ದರು ಮದುವೆಯಾಗಿ ಮೂರು ತಿಂಗಳ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರ ಖಚಿತ ಮಾಹಿತಿ ಮೇರೆಗೆ ವಧು ಅಪ್ರಾಪ್ತ ಎಂಬ ಮಾಹಿತಿ ಬಹಿರಂಗಗೊಂಡಿದ್ದು ಕೂಡಲೇ ಎಚ್ಚೆತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಧುವನ್ನ ಪತ್ತೆ ಹಚ್ಚಿ ಐವತ್ತೆರಡರ ವ್ಯಕ್ತಿಯನ್ನ ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ ಬಂಧನದ ಭೀತಿಯಿಂದ ವಿಷ ಸೇವಿಸಿ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅಪ್ರಾಪ್ತಿಯನ್ನ ಮದುವೆ ಮಾಡಲಾಗಿದ್ದು ಫೋಕ್ಸೋ ಪ್ರಕರಣ ದಾಖಲಾಗಿದೆ ಎಂಬ ಬಗ್ಗೆ ಎರಡು ಕುಟುಂಬದವರಿಗೆ ಪೊಲೀಸರು ಹಾಗೂ ಇತರ ಅಧಿಕಾರಿಗಳು ವಿವರಿಸಿದ ಬಳಿಕ ಎರಡು ಕುಟುಂಬ ಕಕ್ಕಾಬಿಕ್ಕಿಯಾಗಿದೆ ಅಲ್ಲದೆ ಮದುವೆಗೆ ಹೋಗಿದ್ದ ಸಂಬಂಧಿಕರು ಸೇರಿ ಒಟ್ಟು ಅರವತ್ತು ಜನರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಟಿಸ್ ನೀಡಿದ್ದು ಕಾರವಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ವಿವಾಹಿತ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ಕಾರವಾರ ಜೈಲಿನಲ್ಲಿರಿಸಿದ್ದರೆ ಅಪ್ರಾಪ್ತೆ ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತೆಯಾಗಿದ್ದಾಳೆ ವಿಸ್ಮಯ ನ್ಯೂಸ್ ಕಾರವಾರ